राज्य बीजेपी सरकार रैतरन्न भिक्षुकर रीतियल्लि काण्ता इदे रैतरन्न कीळागि कंडु केवल बरी सुळ्ळु भरवसेगळन्न कोड्ता इद्दारे ಮಂಡ್ಯದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಬ್ಬು ಹಾಲಿನ ವೈಜ್ಞಾನಿಕ ಬೆಲೆಗೆ ರಾಜ್ಯ ರೈತ ಸಂಘ ತೀವ್ರ ಒತ್ತಾಯ ಮಾಡಿದೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತರು ನಿರಂತರ ಧರಣಿಯನ್ನು ನಡೆಸುತ್ತಾ ಇದ್ದಾರೆ ರೈತರ ಹೋರಾಟಕ್ಕೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 4500 ರೂಪಾಯಿ ಹಾಲಿಗೆ 40 ರೂಪಾಯಿ ಹಣವನ್ನು ನೀಡಬೇಕು ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಇನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ರೈತರು ಆಗ್ರಹ ಮಾಡಿದ್ದಾರೆ ಅಹೋರಾತ್ರಿ ಧರಣಿ ನಡೀತಾ ಇದೆ ಅಕ್ಟೋಬರ್ 7ನೇ ತಾರೀಕು ನಾವು ಕಬ್ಬು ದರದ ಬಗ್ಗೆ ಹಾಲನ್ ರೇಟಿನ ಬಗ್ಗೆ ಅದೇ ರೀತಿ ಕೆಇಬಿ ಬಾಕಿನ ಮನ್ನಾ ಮಾಡೋದು ಕೆಇಬಿ ಏನು ಖಾಸಗಿ ಮಸೂದೆ ಮಂಡಿಸಿದ್ದಾರೆ ಖಾಸಗಿಯವ್ರಿಗೆ ಕೊಡೋದಕ್ಕೆ ಆ ಮಸೂದೆಯನ್ನು ಹಿಂತಕ್ಕಬೇಕು ಅಂತ ಹೇಳಿ ಅಹೋರಾತ್ರಿ ಧರಣಿನ ಮಾಡ್ತಾ ಇದ್ದೀವಿ ಈ ಅಹೋರಾತ್ರಿ ಧರಣಿಲಿ ಎಲ್ಲ ನಮ್ಮ ಸಂಘಟನೆಯ ಮುಖ್ಯಸ್ಥರು ಅದೇ ರೀತಿ ಬೇರೆ ಎಲ್ಲ ಸಂಘಟನೆಯವರು ಅಹೋರಾತ್ರಿ ಧರಣಿ ಯಶಸ್ವಿಯಾಗಲು ಸಹಕರಿಸ್ತಾ ಇದ್ದಾರೆ ಈ ಮಧ್ಯೆ ನಾವು ಹಾಲ್ಗೆ 2 ರೂಪಾಯಿ ದರ ಹೆಚ್ಚಿಗೆ ಮಾಡಿದ್ದಾರೆ ನಾವು ಚಳುವಳಿ ಕೂತ ಮೇಲೆ ಈಗ 31 ರೂಪಾಯಿ 32 ರೂಪಾಯಿ ರೈತರಿಗೆ ಸಿಗುತ್ತೆ 5 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ 36 ರೂಪಾಯಿ ಆಗುತ್ತೆ ನಾವು ಕೇಳಿರೋದು 40 ರೂಪಾಯಿ ಸೆಪ್ಟೆಂಬರ್ 15ಕ್ಕೆ ನಾವು ದೊಡ್ಡ ಸಮಾವೇಶ ಮಾಡಿ ಆ ಸಮಾವೇಶದಲ್ಲೂ ಎಚ್ಚರಿಕೆ ಕೊಟ್ಟೋ ನಾಡ ದಸರಾ ನಾಡಹಬ್ಬ ದಸರಾನ ನಾವು ತಡಿತೀವಿ ಅವತ್ತು ನಾವು ಬೀದಿಗಿಳಿತೀವಿ ಅಂತ ಅದಕ್ಕೂ ಅವರು ಎಚ್ಚೆತ್ತಿರಲಿಲ್ಲ ಬರೀ ಮಾತುಕತೆ ಆಡಿದ್ರು ನಿಮಗೆ ದೀಪಾವಳಿ ಹೊತ್ತಿಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂದರು ಅದನ್ನು ಅವರು ಕೊಡಲಿಲ್ಲ ನಿಮಗೆ ಸಿಹಿ ಸುದ್ದಿ ಕೊಡಿ ಕಾಯ್ಕಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನಮಗೆ ಕೈ ಸುದ್ದಿನಾದ್ರೂ ಕೊಡಿ ಅಂತ ನಾನು ನೇರ ಕೇಳಿದೆ ಸಿಹಿ ಸುದ್ದಿ ಕೊಡಿ ಕಾಯ್ಕಿಲ್ಲ ನಿಮಗೆ ನಾನು ಕಂಡಂಗೆ ಯಾಕೋ ಕೊಡಿ ಕಾಯ್ತಾ ಇಲ್ಲ ಕೈ ಸುದ್ದಿನೇ ಕೊಡಿ ಅಂತ ನನ್ನ ಯಜಮಾನ್ರೆ ನೀವು ಹಂಗೆ ಅನ್ಬೇಡಿ ನಾವು ಏನಾದರೂ ಮಾಡಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಸುಳ್ಳು ಜಾಸ್ತಿ ಆದವು ಅಂದರು ಆಮೇಲೆ ಗೋಪಾಲಯ್ಯನವರು ಕಾಣೆ ಆಗಿದ್ದಾರೆ ಅಂತಲೇ ಬರೆದಿದ್ದು ನಾವು ಬರ್ದೇನೆ ಇರೋದಕ್ಕೆ ಇದೇನು ಭಿಕ್ಷುಕರ ಸಂತೆನ ರೈತರು ಅಂದರೆ ಭಿಕ್ಷುಕರು ಅಂತ ಅಂಥದ್ರಲ್ಲಿ ಭಿಕ್ಷುಕರಿಗಿಂತ ಹೆಚ್ಚಾಗಿ ರೈತರನ್ನ ಈ ಸರ್ಕಾರ ಕಡೆಗಣಿಸ್ತಾ ಇದೆ ಆ ದೃಷ್ಟಿಯಿಂದ ನಾವು ಇನ್ನೂ ಲಾಂಗ್ ಟೈಮ್ ಕೊಟ್ಟು 19ನೇ ತಾರೀಕು ಮಂಡ್ಯ ನಗರವನ್ನು ನಾವು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಏನು ನಾವು ಅಹೋರಾತ್ರಿ ಧರಣಿ ನಡೀತಾ ಇದೆ ಅಕ್ಟೋಬರ್ 7ನೇ ತಾರೀಕು ನಾವು ಕಬ್ಬು ದರದ ಬಗ್ಗೆ ಹಾಲನ್ ರೇಟಿನ ಬಗ್ಗೆ ಅದೇ ರೀತಿ ಕೆಇಬಿ ಬಾಕಿನ ಮನ್ನಾ ಮಾಡೋದು